ಸಾಮಾನ್ಯವಾಗಿ ಈ ಗಿಡಕ್ಕೆ ನೈಲ್ ಟ್ಯುಲಿಪ್ ಎಂದು ಕರೆಯುತ್ತಾರೆ. ಇದು ಪೂರ್ವ ಆಫ್ರಿಕೆಯಿಂದ ಬಂದಿದೆ. ಇದರ ಶಾಸ್ತ್ರೀಯ ಹೆಸರು ಮಾರ್ಕೋನಿಯಾ ಲುಟಿಯಾ. ಈ ಹೆಸರು ಇದರ ಶೋಧಕ ಸರ್ ಕ್ಲೆಮೆಂಟ್ ಮಾರ್ಕಮನಿಂದ ಬಂದಿದೆ. ಮಲೇರಿಯಾದ ಮದ್ದು ಎಂದು ಇದನ್ನು ಭಾರತದಲ್ಲಿ ತಂದು ಇದನ್ನು ಅವನು ಬೆಳೆಸಿದನು. ಲುಟಿಯಾ ಎಂದರೆ ಬಂಗಾರದ ಹಳದಿ ಬಣ್ಣ. ಇದು ಬಹು ಎತ್ತರವಾಗಿ ಬೆಳೆಯುವ ಗಿಡ ಹಾಗೂ ದೊಡ್ಡ ಪ್ರಮಾಣದಲ್ಲಿ ಟೊಂಗೆಗಳಿರುತ್ತವೆ. ಕೊಳವೆ ಆಕಾರದ ಹಳದಿ ಹೂಗಳು ಗೊಂಚು ಗೊಂಚಾಗಿ ಟೊಂಗೆಗಳಿಗೆ ಜೋತು ಬೀಳುತ್ತವೆ. ಇದು ಬಹಳ ಆಕರ್ಷಕವಾಗಿರುವವು. ಈ ಗಿಡಗಳನ್ನು ಪ್ರದೇಶವನ್ನು ಸಿಂಗರಿಸಲೆಂದೇ ಬೆಳೆಸುವರು. ಹೂವುಗಳಲ್ಲಿಯ ಮಕರಂದವು ಸಾಕಷ್ಟು ಪ್ರಮಾಣದಲ್ಲಿ ಇರುವುದರಿಂದ ಜೇನುಹುಳುಗಳು ಹಾಗೂ ಹಕ್ಕಿಗಳು ಇದರ ಮೇಲೆ ಬಂದು ಕೂಡುವವು. ಇಲ್ಲಿ ಒಂದು ಜೇನುನೊಣ ಗೂಡನ್ನು ಕೂಡ ಕಟ್ಟಿದೆ. ಮಾರ್ಕಾಮಿಯಾ ಲುಟಿಯಾ ಗಿಡದ ಟೊಂಗೆಗಳ ಮೇಲೆ ಈ ಗೂಡು ಇದೆ ಹಾಗೂ ಸಾಕಷ್ಟು ಜೇನುನೊಣಗಳು ಮುತ್ತುಕೊಂಡಿವೆ. ಹೂಗಳ ಋತು ಮುಗಿದ ಮೇಲೆ ದಟ್ಟವಾದ ಬೀಜಕೋಶಗಳು ಬೆಳೆಯುವು. ಇವುಗಳ ಉದ್ದ ಸುಮಾರು 30 ಸೆಂಟಿಮೀಟರ್ ಇದ್ದು ವಕ್ರವಾಗಿವೆ. ಸಾಕಷ್ಟು ದಿನಗಳವರೆಗೆ ಅವು ಜೋತು ಬಿದ್ದಿರುವುದನ್ನು ನೀವು ನೋಡಬಹುದು.